ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ ನನ್ನ ಮಗಳ ಮದುವೆಗೆ ಅಂತ ಇದ್ದ ಒಂದು ದಾರಿನ ಮುಚ್ಚಿಬಿಟ್ಟೆಲ್ಲಪ್ಪ ಖರ್ಚಿಗೆ ನಾನು ಏನ್ ಮಾಡ್ಲಿ ವರದಕ್ಷಿಣೆ ಹ್ಯಾಕ್ ಕೊಡ್ಲಿ ವರೋಪಚಾರ ಹ್ಯಾಕ್ ಮಾಡ್ಲಿ ಮನೇಲಿ ಯಾರಿಗೆ ಏನು ಅಂತ ಉತ್ತರ ಕೊಡ್ಲಿ ಲಚ್ಚೋ ಲಚ್ಚೋ ಅಪ್ಪಾ ಮನೆಯಾಗೂ ಯಾರೂ ಇಲ್ಲ ಕೋಣನಾಗೂ ಯಾರೂ ಇಲ್ಲ ನನ್ನ ಕೆಲಸ ಸುಲಭ ಆಯ್ತು ಈ ಕಾಸನ್ನ ಎಲ್ಲಿ ಬಚ್ಚಿಡೋದು ಲಕ್ಷ್ಮಿ ಏನಾರ ನೋಡ್ಬಿಟ್ರೆ ಎಲ್ಲಿಂದ ಬತ್ತು ಯಾಕೆ ಬತ್ತು ಅಂತ ಪತ್ತೆದಾರಿಕೆ ಶುರು ಮಾಡ್ಬಿಡ್ತಾಳೆ ಅವಳು ಗೊತ್ತಾಗದಂಗೆ ಬಚ್ಚಿಡ್ಬೇಕು ಬಚ್ಚಿಡವ ಇದ್ರ ಕೆಲಸ ಏನಿದ್ರು ರಾತ್ರಿ ಹೊತ್ತು ಮಾತ್ರ ಇದ್ರಾಗಿಟ್ರೆ ಯಾರಿಗೂ ಒಂದು ಮನ ಬರೋಕ್ಕಿಲ್ಲ ಈ ದಿಮ್ನ ನಾನೇ ತಲೆಗಿಟ್ಕೊಂಬಿಡ್ತೀನಿ ಅದೆಂಗೆ ಮದುವೆ ಮಾಡ್ತೀರಾ ಅಂತ ನಾನು ನೋಡ್ತೀನಿ ನೀವು ಹೋಗೋದು ಮದುವೆ ಮನೆಗಲ್ಲ ಸೀದಾ ಮಸಾಣಿಕೆಯ ಈ ಗಾಳಿ ತಾವೇ ಆಟ ಆಡ್ತೀರಾ ನಿಮಗೆ ಗೊತ್ತಾಯ್ತದೆ ಈ ಗಾಳಿನ ಎದುರಾಕೊಂಡ್ರೆ ಏನೇನೆಲ್ಲ ಅನುಭವಿಸ್ಬೇಕಾಯ್ತದೆ ಅಂತ ಅದ್ಯಾಕ್ರಿ ಹಂಗ ಬೆನ್ನ ಹಾಕೊಂಡ್ ಕುಂತೀರಿ ಏನಿಲ್ಲ 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 ಕಣ್ಮಿ ಏನಿಲ್ಲ ಅಚ್ಚರಿ ನೀನೇ ಹೋಗ್ ಬಂದೆ ಇಲ್ಗೆ ಅದೇ ನೀವು ದಿಂಬೆಸಿದ್ರಲ್ಲ ಆವಾಗ್ಲೇ ಬಂದೆ ಅಚ್ಚರಿ ನೀವೇನ್ ಮಾಡ್ತಿದ್ರಿ ಅದು ದಿಮ್ನಾಗೆ ಧೂಳು ತೆಗಿತಾ ಇದ್ದೆ ಯವಿ 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 ನೀವು ದಿಮ್ನಾಗೆ ಧೂಳು ತೆಗಿತಾ ಇದ್ರಾ ಇದ್ಯಾಕಮ್ಮ ಗಿಂಡಿಯ ನೀವೇಯ
ಅಲ್ಲ ಈ ಮನೆಯಾಗ ನೀವೇನೂ ಕೆಲಸ ಮಾಡಕಿಲ್ಲ ಒತ್ತಾರೆ ಎದ್ದೋದ್ರೆ ಮತ್ತೆ ರಾತ್ರಿನೇ ಮನೆ ಕಳಕ ಬರುವಾಗ ದಿಮ್ ಮುಟ್ಟೋರು ನೀವು ಅಂತವರು ದಿಮ್ನಾಗಿ ದೂಳ್ ತೆಗಿತಾ ಇದ್ದೀರಾ ಅಂದ್ರೆ ಆಶ್ಚರ್ಯ ಆಯ್ತದೆ ಅದಕ್ಕೆ ನೀವೇನ ಅಂತ ಪರೀಕ್ಷೆ ಮಾಡ್ದೆ ಆಟೆ ಸರಿ ಬಿಡ್ಬಿಡಿ ನಾನೇ ಆಸ್ಕಿ ಕೊಡ್ತೀನಿ ಅಯ್ಯೋ ಬಿಡ ಬಿಡ ನೀನ್ ಮಾತ್ರ ಆಸ್ಕಿ ದಿಮ್ ಸಾಸಕ್ಕೆ ಮಾತ್ರ ಬರ್ಬೇಡ ಯಾಕೆ ಯಾಕೆ ಆ ಅದು ನೀನು ಬಸರಿ ಹೆಂಗಸಲ್ವಾ ಸಾನೆ ಕಷ್ಟದ ಕೆಲಸ ಮಾಡಬಾರದು ಅಂತ ನಾನೇ ದಿಂಬು ಆಸ್ಕಿ ದೂಳೆಲ್ಲ ತೆಗೆದು ಬಿಟ್ಟಿನಿ ಹೋಗು ಅದೇ ನಿನ್ನ ಕೆಲಸ ನೋಡು ಹೋಗು 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 इंत स्वर्गदे निम्त अप्सर जो ना हे सुमक अदे यंत्र कमी निम गट तक मुद्दा नं मनस कृष्ण रुक्मिणिया कथिया केळिदि कृष्ण रुक्मिणिया कथिया नोडिदि कलियुग कृष्ण रुक्मिणिया कथिया केळिदि नाने बंद अस्ट्रेलबिटी नम क्वाणेना स्वर्ग बिटी इंत स्वर्गदे निम्त अप्सर जो ना हे सुमक अदे यंत्र कमी निम गट तक मुद्दा नन मनस कृष्ण मदद शास्त्र शास्त्र प्रकार नहीं स्नान बर मुद्दू कृष्ण अल्वा हम स्नान बनी बेरे दारी इला स्नान बरस्टली नान अलंकार मुगसी आमले कते आमले हम स्नान बनी तक तक हम होगी बनी Oh, oh, oh.
ನನ್ನನ್ನೇ ಎದುರು ಹಾಕೊಂಡು ಶೋಭನ ಮಾಡ್ಕೋತೀರಾ? ಅದಕ್ಕೆ ನಾನು ಬಿಟ್ಬಿಡ್ತೀನ. ಏನಮ್ಮ ನೀನು, ಆ ಕೆಟ್ಟಪ್ಪಂದು ಟೀಚರ್ ಮುಂದೆ ಶೋಭನವ ನಿಲ್ಲಿಸ್ತೀಯ ಅಂತ ನಾನು ಕಾಯ್ಕೊಂಡು ಕೂತೀವ್ನಿ, ನೀ ನೋಡಿದ್ರೆ ಆರಾಮಾಗಿ ಆಲ್ ಕಲಾಯಿಸ್ತ ನಿಂತಿದೀಯ, ಅವರು ಮೇಲೆ ತೊಟ್ಲು ತೂಗಕ್ಕೆ ತಯಾರಿ ನಡೆಸ್ತಾ ಕೂತವ್ರೆ. ಮಗ ಕಾಳಿ, ಈ ಗೌರ್ತಿ ಇರೋ ಗಂಟ ಅವರು ತೊಟ್ಲು ಕಟ್ಟೋ ಆಸೆಗೆ ಸಮಾಧಿ ಕಟ್ಟಬೇಕು ಕಂಡ ಆಟಯ್ಯ. ಓ, ಹಂಗಾರೆ ನೀನು ಏನೋ ಪ್ಲಾನ್ ಮಾಡಿದೀಯ ಅಂದಂಗಾಯ್ತು. ಏನೋ ಅದು ಸುಮ್ಕಿರು. ಆ ಉಪ್ಪುನುವೆ ಚಮಚ ತಕ್ಕಲ್ಲ, ಅದ್ಯಾಕೆ ಯೋಚನೆ ಮಾಡಿಯ? ಅದೆಲ್ಲ ಉದುರಿಸಿಯೇ ತಗದು ಇದೇನವ ಇದು? ಹಾಲ್ಗೆ ಸಕ್ಕರೆ ಹಾಕೋ ಬದಲು ಉಪ್ಪಾಗ್ತಾ ಇದೆಯೇ ಕಾಳಿ? ಅವಳು ಸೋಬ್ನ ತಡಿಯಕ್ಕೆ ವ್ಯವಸ್ಥೆ ಮಾಡಿದೀನಿ ಅನ್ನಲ್ಲ, ಅದು ಇದೆಯ ಇದ ಬಿಡವು. ಅದೇನೋ ಬುಡಾನ್ ಸಾಬಿಗೂ ಗೋಕುಲಾಷ್ಟಮಿಗೂ ಸಂಬಂಧ ಕಡ್ದಂಗೆ ಆಯ್ತು ನಿನ್ ಕತೆ. ಅಲ್ಕಣವ, ಈ ಉಪ್ಪಾಕಿರೋ ಹಾಲ್ನ ನೀನ್ ಕುಡಿಯೋದಕ್ಕೂ ಅವ್ರ ಸೋಬ್ನ ನಿಂತೋಗೋದಕ್ಕೂ ಏನವ ಸಂಬಂಧ? ಈ ಹಾಲ್ನ ನಾ ಕುಡಿತೀನಿ ಅಂತ ನಿನಗೆ ಯಾವಾಗಲೂ ಹೇಳಿದೆ? ಈ ಹಾಲ್ನ ನಿಮ್ಮಪ್ಪ ಹಿಂಗೆ ಕುಡಿಸ್ತೀನಿ. ಹಂಗಾರೆ ಇವತ್ತು ನಿನ್ನ ಕತೆ ಆಟೆಯ. ನಿನ್ನ ಬುಲ್ಡೆಯಿಂದ ಕೆಂಪೆಣ್ಣೆ ಬರೋದು ಗ್ಯಾರಂಟಿ. ಅಲ್ಕಣವ, ಅವ್ರ ಆಸೆ ಕಲ್ಲಾಕು ಅಂದರೆ ನೀನು ನಿನ್ನ ಕಾಲ ಮೇಲೆ ಚಪ್ಪಲಿನೇ ಹೇಳ್ಕೊತಾ ಇದೆಯಲ್ಲವ. ರುಕ್ಮಿಣಿ ಅವರೇ, ಕೃಷ್ಣ ಒಂದ್ ನಿಮಿಷ. ಇನ್ನೂ ಒಂದ್ ನಿಮಿಷನ? ಅಯ್ಯೋ, ಒಂದ್ ನಿಮಿಷ ಅಲ್ಲ, ಶಾಸ್ತ್ರಿಲಿ ಕೊಟ್ಟಿರೋ ಟೈಮಿಗೆ ಇನ್ನೂ ಅರ್ಧ ಗಂಟೆ ಬಾಕಿ ಇದೆ. ಅರ್ಧ ಗಂಟೆನಾ? ಶಾಸ್ತ್ರಿಗಳಿಗೆ ಗೊತ್ತು ನಮ್ ಕಷ್ಟ. ನಾನು ಬೇಕಾದ್ರೆ ಗಡಿಯಾರನ ಅರ್ಧ ಗಂಟೆ ಮುಂದೆ ತಿರ್ಸ್ಬಿಡ್ತೀನಿ, ಏನಂತೀರಾ? ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ, ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಅಲ್ಕನವ, ಈ ಉಪ್ಪಾಕಿರೋ ಹಾಲ್ನ ಏನಾರ ಅಪ್ಪಯ್ಯ ಕುಡಿದ್ಬಿಟ್ರೆ ಆಟಯ್ಯ ನಿನ್ನ ಕತೆ ಮುಗಿದೋಯ್ತು. ಈ ಮನೆನಾಗಿರೋ ಮೂಲೆ ಮೂಲೆನಾಗೂ ನಿನ್ನ ಅಟ್ಟಾಡ್ಸ್ಕೊಂಡು ಗುಂಬಿಡ್ತಾನೆ ಆಟೆ. ಅದೇ ಕಣ್ಲ ನಂಗೂ ಬೇಕಾದ್ದು. ಅಲ್ಲ ಕಣ್ಕಾಳಿ, 8 ವರ್ಷ ನಿಮ್ಮಪ್ಪನ ಜೊತೆ ಸಂಸಾರ ಮಾಡಿವ್ನಿ, ನಿಮ್ಮಪ್ಪನ ಗುಣ ನನಗೆ ಗೊತ್ತಿಲ್ವೇ? ಈ ಹಾಲನ್ನ ತಗೊಂಡೋಗಿ ನಿಮ್ಮಪ್ಪನ ಕೊಡ್ತೀನಿ. ಕೂಡಿರ್ತಿದ್ದಂಗೆ ಕ್ವಾಪ ಮಾಡ್ಕೊಂಡು ನೀನು ಹೇಳ್ದಂಗೆ ನನ್ನ ಅಟ್ಟ ಆಡ್ಸ್ಕೊಂಡು ಬಂದು ಹೊಡಿಯಕ್ಕೆ ಬರ್ತಾರೆ. ಆಗ ನಾನೇನು ಮಾಡ್ತೀನಿ ಹೇಳು? ಕಿಟ್ಟಪ್ಪನ ಕೋಣೆ ಒಳಕ್ಕೆ ನುಗ್ಗಿಬಿಡ್ತೀನಿ. ಆಗ ಅವರ ಆಸೆಗೆ ಮಂಗಳ ಆಡ್ಬಿಡ್ತೀನಿ. ಹೆಂಗದೆ ನನ್ನ ಹಿಡಿದ್ಯಾ? ನಿನ್ನ ಐಡಿಯಾ ಕೇಳ್ಬಿಟ್ಟು ನಂಗೆ ಇಲ್ಲೇ ಕುಣಿಬೇಕು ಅನಿಸ್ತಾ ಇದೆ ಕಣವ. ದಿಟ ಹೇಳ್ತೀನಿ, ನೀನು ಇಲ್ಲಿರ್ಬೇಕಾದವಳು ಅಲ್ಲ ಕಣವ. ಥೋ, ನನ್ನ ಮಗನೇ, ನೀನು ಯಾವಾಗಲೂ ಹಿಂಗೆ ಹೇಳ್ದಾಗಲೆಲ್ಲ ನನ್ನ ಪಿಲಾನು ಮಕ್ಕಡೆ ಮಲ್ಕೋಬಿಟ್ಟದೆ. ಅದನ್ನ ಬಿಟ್ಟು ಬೇರೆ ಏನಾರು ಹೇಳು ನೀನು. ಹಂಗಂತೀಯ? ಹಾಂ. ನೀನು ಎಲ್ಲೋ ಬಿಟ್ಟೆ ಕಣವ. ಅಯ್ಯೋ ಕಾಳಿ, ಇದು ಸಾನೇ ಚಂದಾಗದೆ, ಹಿಂಗೆ ಹೇಳು. ರುಕ್ಮಣಿ, ಶೋಭನ ಮಾಡ್ಕತಿಯ? ಶೋಭನ ಮಾಡ್ಕ, ನಾ ಬರ್ತೀನಿ.
ನೋಡಬೇಡಿ, ನಂಗೆ ನಾಚಿಕೆ ಆಯ್ತಿದೆ. ಕೃಷ್ಣ, ನೀವಿವತ್ತು ಮದುವೆ ಗಣ್ಯ ಥರನೇ ಕಾಣ್ತಿದ್ದೀರ. ನೀವು ಅಟ್ಟೆಯ ತೇಟ್ ಮದುವೆ ಅಣ್ಣಂಗೆ ಇದ್ದೀರ. ನಂಗಂತೂ ನಮ್ಮ ಮದುವೆ ಇವತ್ತೇ ಆಗೈತೆ ಅನಿಸ್ತೈತೆ. ಈ ಅನುಭವ ಆಗಲಿ ಅಂತಲೇನೋ ನಮ್ಮ ಸೋಬ್ನ ಇಟ್ಟೊಂದು ತಡವಾಗಿತ್ತು. ಮನೆಯವರೇ, ತಡ ಮಾಡೋದು ಬೇಡ. ಕೃಷ್ಣ, ಒಂದು ನಿಮಿಷ. ಇನ್ನೂ ಒಂದು ನಿಮಿಷನ? ಅಯ್ಯೋ, ಒಂದು ನಿಮಿಷ ಅಲ್ಲ, ಶಾಸ್ತ್ರಿಗಳು ಕೊಟ್ಟಿರೋ ಟೈಮಿಗೆ ಇನ್ನೂ ಅರ್ಧ ಗಂಟೆ ಬಾಕಿ ಇದೆ. ಅರ್ಧ ಗಂಟೆನಾ? ಶಾಸ್ತ್ರಿಗಳಿಗೆ ಗೊತ್ತು ನಮ್ಮ ಕಷ್ಟ. ನಾನು ಬೇಕಾದ್ರೆ ಗಡಿಯಾರನ ಅರ್ಧ ಗಂಟೆ ಮುಂದಕ್ಕೆ ತಿರ್ಸ್ಬಿಡ್ತೀನಿ, ಏನಂತೀರಾ? ಅದೆಲ್ಲ ಏನೂ ಬೇಡ. ಇಷ್ಟು ದಿನನೇ ಕಾದಿದ್ದೀರಾ, ಇನ್ನು ಅರ್ಧ ಗಂಟೆ ಕಾಯೋದಕ್ಕಾಗಲ್ವಾ? ಇಷ್ಟಕ್ಕೂ ಶಾಸ್ತ್ರಿಗಳು ನಮ್ಗೆ ಒಳ್ಳೇದಕ್ಕೆ ತಾನೇ ಟೈಮ್ ಇಟ್ಟಿರೋದು. ಹಂಗಂತೀರಾ? ನೀವು ಹೇಳಿದ್ಮೇಲೆ ಸರಿಯಾಗಿರ್ತೈತೆ ಬಿಡಿ. ಅದು ಸರಿ, ಅಲ್ಲಿ ಗಂಟೆ ಏನು ಮಾಡೋದು? ಹೇಳ್ತೀನಿ, ಬನ್ನಿ ಬನ್ನಿ. ಎಲ್ಲಿ? ನಿಮ್ಮ ಕಾಲು ತೋರಿಸಿ. ಕಾಲ ಇಲ್ಲೇ ಐತೆ. ಏ, ಏನು ಮಾಡ್ತಿದ್ರಿ ನೀವು? ನೀವೇನು ಪಾಲ್ಗೆ ದೇವತೆ? ದೇವರೇ ಬಂದು ಭಕ್ತರ ಕಾಲಿಗೆ ಬಿದ್ದರೆ ತೆಪ್ಪಾಯ್ತದೆ. ನಿಮಗೆಲ್ಲ ಮಾಡಬೇಡಿ. ತಪ್ಪೇನು ಇಲ್ಲ, ನೀವು ನನ್ನ ಪತಿ ಪರಮೇಶ್ವರ. ನನ್ನ ಜೀವ ಇರೋವರೆಗೂ ನಿಮ್ಮ ಪೂಜೆ ಮಾಡಿದ್ರು, ತಪ್ಪೇನೂ ಇಲ್ಲ. ರುಕ್ಮಿಣಿಯವರೇ, ನಿಮ್ಮ ತಮ್ಮಯ್ಯ ಅಂತೀನಿ. ನನ್ನ ಪಿರುತಿ ಮಾಡಿ ನಿಮ್ಮ ಎದೆಯಾಗಿ ಇಟ್ಕೊಳ್ಳಿ. ಅದು ಬಿಟ್ಟು ಇದು ಯಾವ್ರಿಗೆ ಇವರು ಅಂತ ಹೇಳ್ಬಿಟ್ಟು ಆ ಗುಡಿ ಒಳಗಡೆ ಹಾಕ್ಬಿಟ್ಟು ಏನು ಬೀಗ ಜಡ್ಬಿಡಿ. ಆಯ್ತು, ನಿಮ್ಮ ಆಸೆ ಅಂತೇ ಆಗಲಿ. ಒಂದು ನಿಮಿಷ ಇರಿ. ನೀ ಸ್ವಲ್ಪ ಕುಡಿದು ನನಗೆ ಸ್ವಲ್ಪ ಕೊಡಿ. ಅನುರಾಗವ